Hey guys, welcome to Vedant Patishala. Nama Vedant Patishala YouTube channel anna first time visit maadta idira antidalli subscribe maadkoli. Subscribe maadkondu pakkadalli kaanta iruvantha bell icon na click maadi. Aaga nama channel na kadeyinda upload maadontha ella sessions nimige notify aagutte. Nama Vedant Patishala kadeyinda PC hage PSA vidyarthigalige upayoga aagli anta heli ಈ ಪರೀಕ್ಷೆಗಳಲ್ಲಿ ಈ ಮುಂಚೆ ಕೇಳಿರುವಂತಹ ಪ್ರಶ್ನೆಗಳನ್ನು ತಗೊಂಡು ನಿಮ್ಮ ಜೊತೆಯಲ್ಲಿ ಪ್ರತಿನಿತ್ಯ ರಾತ್ರಿ 10 ಗಂಟೆಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಡಿಸ್ಕಸ್ ಮಾಡ್ತಾ ಇದೀನಿ ಐ ಹೋಪ್ ಯು ಆರ್ ಫಾಲೋಯಿಂಗ್ ಅವರ್ ಸೆಷನ್ಸ್ ಈ ರೀತಿಯ 25 ಸೆಷನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಒಂದು ವೇಳೆ ನೀವೇನಾದರೂ ನಮ್ಮ ಹಿಂದಿನ ಸೆಷನ್ಸ್ ನ ಮಿಸ್ ಮಾಡ್ಕೊಂಡಿದ್ದಲ್ಲಿ ಐ ಅಂತ ಮೆಸೇಜ್ ಪಾಪ್ ಅಪ್ ಆಗ್ತಾ ಇದೆ ಕ್ಲಿಕ್ ಮಾಡಿ ವಾಚ್ ಮಾಡಿ ನಿಮಗೇನಾದರೂ ಇದರ PDF ನೋಟ್ಸ್ ಬೇಕಿದೆ ಅಂತಿದ್ದಲ್ಲಿ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಹೆಸರು ವೇದಾಂತ್ ಪಾಠಶಾಲೆ ಅಂತ ಇದೇ ಸೆಷನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತೀನಿ ಕ್ಲಿಕ್ ಮಾಡಿ ಗ್ರೂಪ್ ಗೆ ಜಾಯಿನ್ ಆಗಿ PDF ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆ ಯಾವುದಿದೆ ಅಂತ ಪ್ರತಿಷ್ಠಿತ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಬಹುಮಾನವು ಇದಕ್ಕಾಗಿ ನೀಡಲ್ಪಡುತ್ತದೆ ಆಪ್ಷನ್ಸ್ ಹೀಗಿದೆ ಭೌತಶಾಸ್ತ್ರ ಔಷಧ ಕ್ರೀಡೆ ಸಾಹಿತ್ಯ ಈ ಪ್ರಶ್ನೆಯ ಉತ್ತರ ಸಾಹಿತ್ಯ ಮುಂದಿನ ಪ್ರಶ್ನೆ ಸಸ್ಯಗಳ ಎಲೆಗಳು ಈ ಹೆಸರಿನ ಹಸಿರು ವರ್ಣ ದ್ರವ್ಯವನ್ನು ಹೊಂದಿರುತ್ತದೆ ಆಪ್ಷನ್ಸ್ ಹೀಗಿದೆ ನೋಡಿ ಹೆಟರೋಫಿಲ್ ಕ್ಲೋರೋಫಿಲ್ ಗ್ರೀನೋಫಿಲ್ ಮಿಕ್ಸೋಫಿಲ್ ಈ ಪ್ರಶ್ನೆಗೆ ಉತ್ತರ ಕ್ಲೋರೋಫಿಲ್ ಮಾಹಿತಿಯನ್ನು ನೋಡಿ ತಿಳ್ಕೊಳ್ಳೋಣ ಸಸ್ಯಗಳ ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನುವಂತ ಒಂದು ವರ್ಣ ದ್ರವ್ಯವಿರುತ್ತೆ ಕ್ಲೋರೋಫಿಲ್ ಮೆಗ್ನೀಷಿಯಂ ಅನ್ನುವಂತ ಒಂದು ಲೋಹವನ್ನ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯದಲ್ಲಿ ಬರುವುದಿಲ್ಲ ಆಪ್ಷನ್ಸ್ ಹೀಗಿದೆ ನೋಡಿ ಉತ್ತರ ಪ್ರದೇಶ ಕರ್ನಾಟಕ ಹಿಮಾಚಲ ಪ್ರದೇಶ ಸಿಕ್ಕಿಂ ಈ ಪ್ರಶ್ನೆಗೆ ಉತ್ತರ ಕರ್ನಾಟಕ ಮಾಹಿತಿಯನ್ನು ನೋಡಿ ತಿಳ್ಕೊಳ್ಳೋಣ ಭಾರತದಲ್ಲಿ ಭೂಕಂಪದ ತೀವ್ರತೆ ಮೇಲೆ 5 ವಲಯಗಳಾಗಿ ವಿಂಗಡಿಸಲಾಗಿದ್ದು 5ನೇ ವಲಯ ಅತ್ಯಂತ ಹೆಚ್ಚು ತೀವ್ರತೆಯನ್ನು ಹೊಂದಿರುವಂತ ವಲಯವಾಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಏಕರೂಪ ನಮೂನೆಯ ಸರ್ಕಾರವಿದೆ ಆಪ್ಷನ್ಸ್ ಹೀಗಿದೆ ನೋಡಿ ರಷ್ಯಾ ಜಪಾನ್ ಕೆನಡಾ ಬ್ರೆಜಿಲ್ ಈ ಪ್ರಶ್ನೆಗೆ ಉತ್ತರ ಜಪಾನ್ ಮಾಹಿತಿಯನ್ನು ನೋಡಿ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಜಪಾನ್ ಸರ್ಕಾರ ಸಾಂವಿಧಾನಿಕವಾಗಿ ಏಕರೂಪತೆಯನ್ನು ಹೊಂದಿದೆ ಹಾಗೆ ಇದರಲ್ಲಿ ಚಕ್ರವರ್ತಿ ಅಧಿಕಾರ ಅನ್ನುವಂಥದ್ದು ಸೀಮಿತವಾಗಿದೆ 1947ರಲ್ಲಿ ಅಂಗೀಕರಿಸಲ್ಪಟ್ಟಂತಹ ಈ ಸಂವಿಧಾನದಿಂದ ಆಡಳಿತ ಜರುಗುತ್ತದೆ ಹಾಗೆ ಇದರಲ್ಲಿ ಚಕ್ರವರ್ತಿ ರಾಷ್ಟ್ರದ ಮುಖ್ಯಸ್ಥನಾಗಿದ್ದು ಪ್ರಧಾನಮಂತ್ರಿಗಳು ಒಳಗೊಂಡಂತಹ ಒಂದು ಕ್ಯಾಬಿನೆಟ್ ಸರ್ಕಾರವನ್ನ ರಚಿಸಿದೆ ನೆಕ್ಸ್ಟ್ ಕ್ವೆಶ್ಚನ್ ಮ್ಯಾಕ್ ಮೋಹನ್ ಲೈನ್ ಯಾವ ದೇಶಗಳ ನಡುವಿನ ಗುರುತಿಸಲಾದ ರೇಖೆಯಾಗಿದೆ ಆಪ್ಷನ್ಸ್ ನೋಡಿ ಭಾರತ ಪಾಕಿಸ್ತಾನ ಭಾರತ ಬಾಂಗ್ಲಾದೇಶ ಭಾರತ ಮ್ಯಾನ್ಮಾರ್ ಭಾರತ ಚೀನಾ ಮ್ಯಾಕ್ ಮೋಹನ್ ಲೈನ್ ಇದು ಭಾರತ ಹಾಗೆ ಚೀನಾ ನಡುವೆ ಇರುವಂತಹ ಒಂದು ರೇಖೆಯಾಗಿದೆ ಹಾಗೆ ಇವುಗಳಲ್ಲಿ 7 ದೇಶಗಳು ಭಾರತದೊಂದಿಗೆ ಭೂಗಡಿಯನ್ನ ಹೊಂದಿವೆ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಪ್ರತಿ ಭಾನುವಾರದತ್ತು ಪಿಸಿ ಹಾಗೆ PSI ಪರೀಕ್ಷೆಗೆ ಉಪಯೋಗ ಆಗಲಿ ಅಂತ ಹೇಳಿ ಒಂದು ಪ್ರಶ್ನಾಪತ್ರಿಕೆಯನ್ನ ಕೊಡಲಾಗ್ತಿದೆ ಇದು ಮಾದರಿ ಪ್ರಶ್ನಾಪತ್ರಿಕೆ ಆಗಿರುತ್ತೆ 100 ಪ್ರಶ್ನೆಗಳಿದ್ದು ಅದರಲ್ಲಿ ನಾನು ನಿಮ್ಗೆ ಹಿಸ್ಟ್ರಿ ಜಿಯೋಗ್ರಫಿ ಸೈನ್ಸ್ ಪಾಲಿಟಿ ಎಕನಾಮಿಕ್ಸ್ ಐಸಿ ಮೆಂಟಲ್ ಎಬಿಲಿಟಿ ಕಂಪ್ಯೂಟರ್ ಹಾಗೆ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ PDF ಫಾರ್ಮೆಟ್ ಅಲ್ಲಿ ಇದ್ದು ಇದು ಸುಲಭವಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀಡಿದ್ದಲ್ಲಿ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತೆ ಕೀ ಆನ್ಸರ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಲಾಗುತ್ತೆ ಒಂದು ವೇಳೆ ನೀವು ಕೂಡ ಈ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ತಗೊಳ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಮುಂದಿನ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಆಪ್ಷನ್ಸ್ ಇದೆ ನೋಡಿ ಭದ್ರತೆ ಡೇಟಾ ಪ್ರಸರಣ ದೃಢೀಕರಣ ಮೇಲ್ವಿಚಾರಣೆ ಈ ಪ್ರಶ್ನೆಗೆ ಉತ್ತರ ಭದ್ರತೆ
ಕಂಪ್ಯೂಟರ್ ಇದರಲ್ಲಿ ಫೈರ್ ವಾಲ್ ಅನ್ನುವಂಥದ್ದು ನೆಟ್ವರ್ಕ್ ಭದ್ರತೆಗೆ ಸಂಬಂಧಿಸಿದಂತಹ ಒಂದು ವ್ಯವಸ್ಥೆಯಾಗಿದೆ. ಪೂರ್ವ ನಿರ್ಧಾರಿತ ಭದ್ರತೆ ನಿಯಮಗಳ ಆಧಾರದಲ್ಲಿ ನೆಟ್ವರ್ಕ್ ಟ್ರಾಫಿಕ್ನ ಮಾನಿಟರ್ ಹಾಗೆ ನಿಯಂತ್ರಣಕ್ಕೆ ಸಂಬಂಧಿಸಿದ ಒಂದು ವ್ಯವಸ್ಥೆ ಕೂಡ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ಆಪ್ಷನ್ಸ್ ಹೀಗಿದೆ: ತಾಮ್ರದ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಬೆಳ್ಳಿಯ ಅಯೋಡಿನ್, ಬೆಳ್ಳಿಯ ನೈಟ್ರೇಟ್. ಈ ಪ್ರಶ್ನೆಗೆ ಉತ್ತರ ಬೆಳ್ಳಿಯ ಅಯೋಡಿನ್. ಕೃತಕ ಮೋಡ ಬಿತ್ತನೆಗಾಗಿ ಮೋಡಗಳ ಮೇಲೆ ಸಿಲ್ವರ್ ಅಥವಾ ಬೆಳ್ಳಿ ಅಯೋಡಿನ್, ಪೊಟ್ಯಾಸಿಯಂ ಅಯೋಡಿನ್ ಅಥವಾ ಒಣ ಮಂಜುಗಡ್ಡೆಯನ್ನ ಸಿಂಪಡಿಸಲಾಗುತ್ತೆ. ಈ ರೀತಿಯಲ್ಲಿ ಕೃತಕ ಮೋಡ ಬಿತ್ತನೆಯನ್ನ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಸರ್ವೋದಯ ಹಾಗೂ ಭೂದಾನ ಚಳುವಳಿಯನ್ನು ಆರಂಭಿಸಿದವರು ಯಾರು? ಆಪ್ಷನ್ಸ್ ನೋಡಿ: ಆಚಾರ್ಯ ಕೃಪಾಲನಿ, ವಿನೋಬಾ ಭಾವೆ, ಜಯಪ್ರಕಾಶ್ ನಾರಾಯಣ್, ಗಾಂಧೀಜಿ. ಈ ಪ್ರಶ್ನೆಗೆ ಉತ್ತರ ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆ ಅವರು ಭೂದಾನ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು. 1951ರಲ್ಲಿ ಆಂಧ್ರಪ್ರದೇಶದ ಪೋಚಂಪಲ್ಲಿ ಎಂಬಲ್ಲಿ ನಡೆದಂತಹ ಒಂದು ಭೂ ಸುಧಾರಣಾ ಚಳುವಳಿ, ಇದೊಂದು ನ್ಯಾಯ ಒದಗಿಸುವಂತಹ ಒಂದು ಸಾಮಾಜಿಕ ಚಳುವಳಿಯಾಗಿತ್ತು. ಪ್ರವಾಸೋದ್ಯಮ ಸಂಘಟನೆಯ ವತಿಯಿಂದ ಅತ್ಯುತ್ತಮ ಪ್ರವಾಸೋದ್ಯಮ ಹಳ್ಳಿಯಾಗಿ ಈ ಸ್ಥಳವನ್ನ ಘೋಷಣೆ ಮಾಡಿದ್ರು. ಮುಂದಿನ ಪ್ರಶ್ನೆ, ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು? ಆಪ್ಷನ್ಸ್ ಹೀಗಿದೆ ನೋಡಿ: ತಾಜ್ಮಹಲ್, ಮೋತಿ ಮಸ್ಜಿದ್, ಹುಮಾಯೂನ್ ಗೋರಿ. ಈ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಉತ್ತರ ಹುಮಾಯೂನ್ ಗೋರಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲನೆಯ ಮಹಿಳಾ ರಾಜ್ಯಪಾಲರು ಯಾರಾಗಿದ್ರು? ಆಪ್ಷನ್ಸ್ ನೋಡಿ: ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಪದ್ಮಜಾ ನಾಯ್ಡು, ಫಾತಿಮಾ ಬೀವಿ. ಈ ಪ್ರಶ್ನೆಗೆ ಉತ್ತರ ಸರೋಜಿನಿ ನಾಯ್ಡು. ಇವರು ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಅನ್ನುವಂತ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಹಾಗೆ ಇವರು ಉತ್ತರ ಪ್ರದೇಶದ ಮೊದಲ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ಪಿಸಿ ಹಾಗೆ ಪಿಎಸ್ಐ ಪರೀಕ್ಷೆಗಳಲ್ಲಿ ಈ ಮುಂಚೆ ಕೇಳಿರುವಂತಹ ಕೆಲವು ಪ್ರಶ್ನೆಗಳನ್ನ ತಗೊಂಡ್ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ವಾಚ್ ಇಟ್ ದ ಕಂಪ್ಲೀಟ್ ವಿಡಿಯೋ. ಹಾಗೆ ನಾನು ಇಲ್ಲಿ ನಿಮ್ಗೆ ಕೊಟ್ಟಂತಹ ಮಾಹಿತಿಯನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿದ್ರ ಅಂತ ಭಾವಿಸ್ತಾ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಫ್ ಲೈಕ್ ಟುಡೇಸ್ ವಿಡಿಯೋ, ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ಚಾನಲ್ಗೆ ಹೊಸಬ್ರಿದ್ರ ಅಂತ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ವಾಟ್ಸ್ಆಪ್ ನಂಬರ್ ಆಗಿದೆ, ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಆಗಿದೆ. ನೀವು ನಮ್ಮನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸಪೋಸ್ ಇಫ್ ಯು ಆರ್ ಇನ್ ನೀಡ್ ಆಫ್ ಎನಿ ಮಾಡೆಲ್ ಪೇಪರ್ ಆಫ್ ಪಿಸಿ ಆರ್ ಪಿಎಸ್ಐ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ್ ಪಾಠಶಾಲಾ, ಇದಕ್ಕೆ ಜಾಯಿನ್ ಆಗೋದನ್ನ ಮರಿಬೇಡಿ. ಇದೇ ಸೆಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮ್ಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೇನೆ. ಒಂದು ವೇಳೆ ನೀವೇನಾದ್ರೂ ನಮ್ಮ ಹಿಂದಿನ ಸೆಷನ್ಸ್ ನ ಮಿಸ್ ಮಾಡ್ಕೊಂಡಿದ್ದಲ್ಲಿ ಈಗ ಇಲ್ಲಿ ನಾನು ಪಿಸಿ ಸ್ಪೆಷಲ್ ಅನ್ನುವಂತ ಒಂದು ಪ್ಲೇಲಿಸ್ಟ್ ಅನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದು. ಹತ್ತತ್ರ ನಿಮ್ಗಲ್ಲಿ ನೋಡೋದಾದ್ರೆ 250 ಪ್ರಶ್ನೆಗಳನ್ನ ಈ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಪರೀಕ್ಷೆಗೆ ಇದು ರಿವಿಷನ್ ರೀತಿಯಲ್ಲಿ ನಿಮ್ಗೆ ಬಹಳ ಸಹಾಯವನ್ನ ಮಾಡುತ್ತೆ. ಥ್ಯಾಂಕ್ ಯು ಪೀಪಲ್, ಹ್ಯಾಪಿ ಲರ್ನಿಂಗ್.